ಹೆಲೋ ಗಾಯ್ಸ್ ಇವತ್ತಿನ ವಿಡಿಯೋದಲ್ಲಿ ನಾವು ಪಾರ್ಟ್ ಟು ಇನ್ನು ಕೆಲವು ಪ್ರಪೋಸಿಷನ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ ಫ್ರಾಮ್ ಫ್ರಾಮ್ ಅಂದರೆ ಇಂದ ಅಥವಾ ನಿಂದ ಇದನ್ನು ನಾವು ಎಕ್ಸಾಂಪಲ್ಸ್ಗಳ ಮುಖಾಂತರ ತಿಳ್ಕೊಬೇಕಂದ್ರೆ ಐ ಆಮ್ ಕಮ್ಮಿಂಗ್ ಫ್ರಾಮ್ ಬೆಂಗಳೂರು ನಾನು ಬೆಂಗಳೂರಿನಿಂದ ಬರುತ್ತಿದ್ದೇನೆ ಮತ್ತು ನಾವು ಪಾಯಿಂಟ್ ಆಫ್ ಟೈಮ್ ಬಗ್ಗೆ ಹೇಳ್ತಾ ಇದ್ರೂ ಕೂಡ ಫ್ರಾಮನ್ನು ಯೂಸ್ ಮಾಡ್ತೀವಿ ಐ ವಿಲ್ ವರ್ಕ್ ಫ್ರಾಮ್ ಟುಮಾರೋ ನಾನು ನಾಳೆಯಿಂದ ಕೆಲಸ ಮಾಡುತ್ತೇನೆ ಹೀ ಈಸ್ ಬಾಯಿಂಗ್ ಇಟ್ ಫ್ರಾಮ್ ದ ಶಾಪ್ ಅವನು ಅದನ್ನು ಅಂಗಡಿಯಿಂದ ಖರೀದಿಸುತ್ತಾನೆ ಅಲ್ಲಿಂದ ಖರೀದಿಸುತ್ತಾನೆ ಅಥವಾ ಅಲ್ಲಿಂದ ಬರುತ್ತಿದ್ದಾನೆ ನಾಳೆಯಿಂದ ಮಾಡುತ್ತಾನೆ ಅಥವಾ ಈ ಗಂಟೆಯಿಂದ ಮಾಡುತ್ತಾನೆ ಅಂತ ಎಕ್ಸಾಕ್ಟ್ ಟೈಮ್ ಹೇಳಬೇಕಾದ್ರೂ ನಾವು ಅಲ್ಲಿ ಫ್ರಾಮನ್ನು ಯೂಸ್ ಮಾಡಬೇಕು ಆಫ್ ಆಫ್ನ ಯೂಸ್ ನಾವು ಹೇಗೆ ಮಾಡ್ತೀವಿ ಅಂದರೆ ಒಂದು ಆಬ್ಜೆಕ್ಟ್ನಿಂದ ದೂರ ಆಗೋದು ಎಕ್ಸಾಂಪಲ್ಸ್ಗಳ ಮುಖಾಂತರ ತಿಳಿದುಕೊಳ್ಬೇಕಂದ್ರೆ ಐ ಪಿಕ್ಡ್ ದ ಮೊಬೈಲ್ ಆಫ್ ದ ಬೆಡ್ ನಾನು ಹಾಸಿಗೆಯಿಂದ ಮೊಬೈಲ್ ತೆಗೆದುಕೊಂಡೆ ಇಲ್ಲಿ ಮೊಬೈಲ್ ಏನಾಗ್ತಾ ಇದೆ ಹಾಸಿಗೆಯಿಂದ ದೂರ ಆಗ್ತಾಯಿದೆ ಹೀಗೆ ಒಂದು ವಸ್ತು ಆಬ್ಜೆಕ್ಟ್ಲಿಂದ ದೂರ ಆದರೆ ಅಲ್ಲಿ ನಾವು ಆಫನ್ನು ಯೂಸ್ ಮಾಡಿ ಹೇಳಬೇಕಾಗುತ್ತೆ ಮಂಕಿ ಜಂಪ್ಡ್ ಆಫ್ ದ ಟ್ರೀ ಕೋತಿ ಮರದಿಂದ ಹಾರಿತ್ತು ಗೆಟಿಂಗ್ ಆಫ್ ದ ಬಸ್ ಅವನು ಬಸ್ ಇಂದ ಇಳಿಯುತ್ತಿದ್ದಾನೆ ಅಂಡರ್ ಅಂಡರ್ ಅಂದರೆ ಕೆಳಗೆ ದ ಕ್ಯಾಟ್ ಈಸ್ ಅಂಡರ್ ದ ಟೇಬಲ್ ಬೆಕ್ಕು ಮೇಜಿನ ಕೆಳಗೆ ಇದೆ ಹಿಜ್ ಶೂಸ್ ವರ್ ಅಂಡರ್ ಹಿಸ್ ಬ್ಯಾಟ್ ಅವನ ಬೋಟುಗಳು ಅವನ ಹಾಸಿಗೆಯ ಕೆಳಗೆ ಇದ್ದವು ಯಾವುದೇ ವಸ್ತು ನಾವು ಅದರ ಕೆಳಗಡೆ ಇದೆ ಅಥವಾ ಇದರ ಕೆಳಗಡೆ ಇದೆ ಅಥವಾ ಮರದ ಕೆಳಗಡೆ ಇದೆ ಅಂತ ಹೀಗೆ ಹೇಳಬೇಕಾದ್ರೆ ಅಲ್ಲಿ ನಾವು ಅಂಡರನ್ನು ಯೂಸ್ ಮಾಡಬೇಕು ಬಿಟ್ವೀನ್ ಬಿಟ್ವೀನ್ ಅಂದರೆ ನಡುವೆ ದ ಬೋನ್ ಈಸ್ ಬಿಟ್ವೀನ್ ದ ಟೂ ಡಾಗ್ಸ್ ಮೂಳೆ ಎರಡು ನಾಯಿಗಳ ನಡುವೆ ಇದೆ ಮೈ ಹೋಮ್ ಈಸ್ ಬಿಟ್ವೀನ್ ಲೈಬ್ರರಿ ಆ್ಯಂಡ್ ಬ್ಯಾಂಕ್ ನನ್ನ ಮನೆ ಗ್ರಂಥಾಲಯ ಮತ್ತು ಬ್ಯಾಂಕ್ ನಡುವೆ ಇದೆ ಒಂದು ವಸ್ತು ಎರಡು ವಸ್ತುಗಳ ಮಧ್ಯದಲ್ಲಿದ್ದರೆ ಅಥವಾ ನಡುವೆ ಇದ್ದರೆ ಅಲ್ಲಿ ನಾವು ಬಿಟ್ವಿನ್ ಅನ್ನು ಯೂಸ್ ಮಾಡಿ ಹೇಳಬೇಕಾಗತ್ತೆ ಬಿಸೈಡ್ ಬಿಸೈಡ್ ಅಂದರೆ ಪಕ್ಕದಲ್ಲಿ ಅಥವಾ ಬಳಿಯಲ್ಲಿ ದ ಬುಕ್ ಈಸ್ ಬಿಸೈಡ್ ದ ನೋಟ್ಬುಕ್ ಪುಸ್ತಕವು ನೋಟ್ಬುಕ್ ಪಕ್ಕದಲ್ಲಿದೆ ಹೀ ಈಸ್ ಸಿಟ್ಟಿಂಗ್ ಬಿಸೈಡ್ ಮೀ ಅವನು ನನ್ನ ಪಕ್ಕದಲ್ಲಿ ಕುಳಿತಿದ್ದಾನೆ ಇನ್ ಇನ್ನನ್ನು ನಾವು ಎಲ್ಲೆಲ್ಲಿ ಯೂಸ್ ಮಾಡಬೇಕಂದ್ರೆ ಮಂತ್ಸ್ ಬಗ್ಗೆ ಹೇಳಬೇಕಾದ್ರೆ ಅಥವಾ ಇಯರ್ಸ್ ಬಗ್ಗೆ ಹೇಳಬೇಕಾದ್ರೆ ಅಥವಾ ಸೆಂಚುರಿಸ್ಗಳ ಬಗ್ಗೆ ಹೇಳಬೇಕಾದ್ರೆ ಅಥವಾ ಸೀಸನ್ಸ್ಗಳ ಬಗ್ಗೆ ಹೇಳಬೇಕಾದ್ರೆ ಅಲ್ಲಿ ನಾವು ಇನ್ನನ್ನು ಬಳಸಿ ಹೇಳಬೇಕಾಗುತ್ತೆ ಐ ಎಮ್ ಕಮಿಂಗ್ ಇನ್ ಜೂನ್ ನಾನು ಜೂನ್ನಲ್ಲಿ ಬರುತ್ತೇನೆ ಸೀಸನ್ ಬಗ್ಗೆ ಹೇಳಬೇಕಾದ್ರೆ ಇನ್ ವಿಂಟರ್ ಚಳಿಗಾಲದಲ್ಲಿ ಆಯಮ್ ಇಂದರೂ ನಾನು ಕೋಣೆಯಲ್ಲಿದ್ದೇನೆ ಐ ಲಿವ್ ಇನ್ ಲಂಡನ್ ನಾನು ಲಂಡನ್ನಲ್ಲಿ ವಾಸಿಸುತ್ತಿದ್ದೇನೆ ಹೀ ಗೆಟ್ಸ್ ಇನ್ ದ ಕಾರ್ ಅವನು ಕಾರ್ನಲ್ಲಿ ಹೋಗುತ್ತಾನೆ ಇಂತಹ ಸೆಂಟೆನ್ಸ್ಗಳು ಹೇಳಬೇಕಾದ್ರೆ ನಾವು ಅಲ್ಲಿ ಇನ್ನನ್ನು ಬಳಸಿ ಹೇಳಬೇಕಾಗುತ್ತೆ ಎಟ್ ಎಟ್ ಅಂದರೆ ನಲ್ಲಿ ಅಥವಾ ಬಳ್ಳಿ ನಾವು ಎಕ್ಸಾಟ್ ಟೈಮ್ ಹೇಳಬೇಕಾದರೂ ಎಟ್ ಅನ್ನು ಯೂಸ್ ಮಾಡಿ ಹೇಳ್ತೀವಿ ಎಟ್ ಸಿಕ್ಸ್ ಓ ಕ್ಲಾಕ್ ಎಟ್ ನೂನ್ ಐ ಎಮ್ ಎಟ್ ಹೋಮ್ ನಾನು ಮನೆಯಲ್ಲಿರುವೆ ಅಥವಾ ಮನೆಯಲ್ಲಿದ್ದೇನೆ ಇಲ್ಲಿ ನಾವು ಮನೆಯಲ್ಲಿದ್ದೇನೆ ಅಂತ ಹೇಳಬೇಕಾದ್ರೆ ಎಟ್ಟನ್ನು ಯೂಸ್ ಮಾಡಬೇಕು ಮನೆಯಲ್ಲಿ ಯಾವುದೇ ಸ್ಥಳದಲ್ಲಿರ್ಬೋದು ಅದು ರೂಮ್ನಲ್ಲಿ ಇರ್ಬೋದು ಅಥವಾ ಕಿಚನ್ನಲ್ಲಿ ಅಥವಾ ಗಾರ್ಡನಲ್ಲಿ ಎಲ್ಲಿ ಆದರೂ ಇರಬಹುದು ಆವಾಗ ನಾವು ಎಟ್ಟನ್ನು ಯೂಸ್ ಮಾಡ್ತೀವಿ ಆದರೆ ಇನ್ ಯಾವಾಗ ಯೂಸ್ ಮಾಡ್ತೀವಿ ಅಂತಂದರೆ ಎಕ್ಸಾಕ್ಟಾಗಿ ಅದೇ ಸ್ಥಳದಲ್ಲಿದ್ದೇನೆ ಅಂತ ಹೇಳೋದಿದ್ರೆ ನಾವು ಇನ್ನನ್ನು ಯೂಸ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ರೂಮ್ನಲ್ಲಿ ಅಥವಾ ಕಿಚನ್ನಲ್ಲಿ ಹೀಗೆ ಎಕ್ಸಾಕ್ಟಾಗಿ ಅಲ್ಲೇ ಇದ್ದೀನಿ ಅಂತ ಹೇಳಬೇಕಾದ್ರೆ ಅಲ್ಲಿ ನಾವು ಇನ್ನನ್ನು ಯೂಸ್ ಮಾಡಬಹುದು ಐ ಸ್ಟ್ಯಾಂಡ್ ಅಟ್ ದ ಡೋರ್ ನಾನು ಬಾಗಿಲಲ್ಲಿ ನಿಂತಿದ್ದೇನೆ ಅಂಟಿಲ್ ಅಂಟಿಲ್ ಅಂದರೆ ತನಕ ಅಥವಾ ವರೆಗೆ ವೇಟ್ ಅಂಟಿಲ್ ಇಟ್ ಸ್ಟಾಪ್ ರೈನಿಂಗ್ ಮಳೆ ನಿಲ್ಲುವವರೆಗೂ ಕಾಯಿರಿ ಆನ್ ಆನನ್ನು ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಹೇಗೆ ಯೂಸ್ ಮಾಡ್ತೀವಿ ಅಂತ ನೋಡೋಣ ಬನ್ನಿ ದ ಬುಕ್ ಈಸ್ ಆನ್ ದ ಟೇಬಲ್ ಪುಸ್ತಕ ಮೇಜಿನ ಮೇಲೆ ಇದೆ ಒಂದು ವಸ್ತು ಇನ್ನೊಂದು ವಸ್ತುವಿನ ಮೇಲೆ ಟಚ್ ಮಾಡ್ತಾ ಇಟ್ಟಿದ್ರೆ ಅಲ್ಲಿ ನಾವು ಆನ್ ಅನ್ನು ಯೂಸ್ ಮಾಡಬೇಕು ಇಲ್ಲಿ ಪುಸ್ತಕ ಏನಿದೆ ಅದು ಟೇಬಲ್ ಮೇಲೆ ಇದೆ ಅದು ಟೇಬಲ್ಗೆ ಟಚ್ ಮಾಡ್ತಾ ಇದೆ ಆವಾಗ ನಾವು ಅದನ್ನು ಆನ್ ದ ಟೇಬಲ್ ಅಂತ ಹೇಳಬೇಕು ದ ಪೇಪರ್ ಈಸ್ ಆನ್ ಮೈ ಡೆಸ್ಕ್ ಕಾಗದವು ನನ್ನ ಮೇಜಿನ ಮೇಲೆ ಇದೆ ಮತ್ತು ನಾವು ಡೇಟ್ ಬಗ್ಗೆ ಹೇಳ್ತಾ ಇದ್ರೆ ವೀಕ್ ಬಗ್ಗೆ ಹೇಳ್ತಾ ಇದ್ರು ಕೂಡ ಅಲ್ಲಿ ನಾವು ಆನ್ ಅನ್ನು ಯೂಸ್ ಮಾಡಿ ಹೇಳಬೇಕು ಹಿ ವಿಲ್ ಕಮ್ ಆನ್ ಸಂಡೇ ಅವನು ಭಾನುವಾರ ಬರುತ್ತಾನೆ ದೇ ಮೀಟ್ ಮೀ ಆನ್ ಮಂಡೇ ಅವರು ಸೋಮವಾರ ನನ್ನನ್ನು ಭೇಟಿಯಾಗುತ್ತಾರೆ ಮೈ ಬರ್ತ್ಡೇ ಆನ್ ಸೆವೆಂತ್ ಆಗಸ್ಟ್ ಆಗಸ್ಟ್ ಏಳರಂದು ನನ್ನ ಜನ್ಮದಿನ ಯಾವುದೇ ಡಿವೈಸ್ ಅಥವಾ ಮೆಷಿನ್ ತೋರಿಸುವ ಸಲುವಾಗಿ ಕೂಡ ಅಲ್ಲಿ ನಾವು ಆನ್ ಅನ್ನು ಯೂಸ್ ಮಾಡಿ ಹೋಗ್ತೀವಿ ದ ಶೋ ವಿಲ್ ಬಿ ಟೆಲಿಕಾಸ್ಟೆಡ್ ಆನ್ ಟೆಲಿವಿಜನ್ ಕಾರ್ಯಕ್ರಮವನ್ನು ದೂರದರ್ಶನದಲ್ಲಿ ಪ್ರಸಾರ ಮಾಡಲಾಗುತ್ತದೆ ಶಿ ಹ್ಯಾಸ್ ಬೀನ್ ಆನ್ ದ ಕಂಪ್ಯೂಟರ್ ಶಿ ಈಸ್ ಆನ್ ದ ಫೋನ್ ಹೀಗೆ ಬಾಡಿಯ ಪಾರ್ಟ್ಗೆ ತೋರಿಸುವ ಸಲುವಾಗಿ ಕೂಡ ನಾವು ಅಲ್ಲಿ ಆನನ್ನು ಯೂಸ್ ಮಾಡಿ ಹೋತೀವಿ ಮೈ ಮದರ್ ಕಿಸ್ ಮೀ ಆನ್ ಫೋರ್ ಹೆಡ್ ದ ಐಸ್ ಕ್ರೀಮ್ ಫೆಲ್ ಆನ್ ಮೈ ಲೆಗ್ ಇಂಟು ಇಂಟು ಅಂದರೆ ಒಳಗೆ ಅಥವಾ ಒಳಗಡೆ ಇದು ಯಾವಾಗ ಯೂಸ್ ಮಾಡ್ತೀವಿ ಅಂತಂದ್ರೆ ಇದನ್ನು ಮೂವ್ಮೆಂಟ್ ಅನ್ನು ತೋರಿಸುವುದಕ್ಕೆ ನಾವು ಇಂಟು ಅನ್ನು ಯೂಸ್ ಮಾಡಿ ಹೇಳ್ತೀವಿ ಮೂವ್ ದ ಬುಕ್ಸ್ ಇಂಟು ದ ಶೆಲ್ಫ್ ಪುಸ್ತಕಗಳನ್ನು ಕಪಾಟಿನಲ್ಲಿ ಇರಿಸಿ ಅಲ್ಲಿ ಪುಸ್ತಕಗಳು ಏನಾಗ್ತಾ ಇದಾವೆ ಮೂವ್ ಆಗ್ತಾ ಇದಾವೆ ಕಮ್ ಇಂಟು ದ ಹೌಸ್ ಮನೆ ಒಳಗೆ ಬನ್ನಿ ಅಲ್ಲಿ ಬರುವುದು ಒಂದು ಮೂಮೆಂಟ್ ನಡೀತಾ ಇದೆ ಅದಕ್ಕೆ ನಾವಿಲ್ಲಿ ಇಂಟು ಅನ್ನು ಯೂಸ್ ಮಾಡಿದ್ವಿ ಮತ್ತೆ ಸಿಗೋಣ ಮುಂದಿನ ವೀಡಿಯೋದಲ್ಲಿ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ